ಸಾಮಾನ್ಯರ ಜನರ ಜೀವನ ಅತ್ಯಂತ ದುಸ್ತರವಾಗಿದೆ. ಹಾಗಾಗಿ ಈ ಸರ್ಕಾರದಲ್ಲಿ ಉಚ್ಚಮುಂಡೆ ಮದುವೆನಲ್ಲಿ ಉಂಡವನೇ ಜಾಣ. ಎಷ್ಟು ಬೇಕಷ್ಟು ಭ್ರಷ್ಟಾಚಾರ ಮಾಡಿ, ಎಷ್ಟು ಬೇಕಷ್ಟು ಬೆಲೆಯನ್ನು ಹೆಚ್ಚಳ ಮಾಡಿ, ಹಾಲಿನ ಪ್ರೋತ್ಸಾಹ ದರ 1057 ಕೋಟಿ ಬರಬೇಕಾಗಿತ್ತು, ಅದರೊಳಗೆ 110 ಕೋಟಿ ಮಾತ್ರ ರಿಲೀಸ್ ಮಾಡಿರೋದು. ಇನ್ನು ಬರಬೇಕಾಗಿರೋ ಹಣ ಎಷ್ಟಪ್ಪ ಅಂತೇಳಿದ್ರೆ 947 ಕೋಟಿ ಪ್ರೋತ್ಸಾಹಧನ ರೈತರು ಏನು ರೈತರಿಗೆ ಹಾಲು ಉತ್ಪಾದಕರಿಗೆ ಏನು ಕೊಡಬೇಕಾಗಿತ್ತು ಕೊಟ್ಟಿಲ್ಲ. ಒಂದು ವರ್ಷದಿಂದ. ಆದ್ದರಿಂದ ಈ ಸರ್ಕಾರ ಯಾರ ಅಕೌಂಟ್ಗಳಿಗೆ ಹಣ ಆಗ್ತಾ ಇದೆ ಅಂತೇಳಿದ್ರೆ ಯಾರು ಇವರಿಗೆ ಹಣವನ್ನು ವಾಪಸ್ ಕೊಡ್ತಾರೆ ಮಂತ್ರಿಗಳಿಗೆ ಹಣವನ್ನು ಅಕೌಂಟ್ಗೆ ಬಂದ ಮೇಲೆ. ರೈತರ ಅಕೌಂಟ್ಗೆ ಹಣ ಹಾಕಲ್ಲ, ಹಾಲು ಉತ್ಪಾದಕರ ಅಕೌಂಟ್ಗೆ ಹಣ ಹಾಕಲ್ಲ, ವಿದ್ಯಾರ್ಥಿಗಳ ಅಕೌಂಟ್ಗೆ ಹಣ ಹಾಕಲ್ಲ. ಕಾರ್ಮಿಕರ 4 ಲಕ್ಷ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಕಾರ್ಮಿಕರ ಮಕ್ಕಳಿಗೆ ಹೀಗೆ ಸಾಲು ಸಾಲು ಸಮಸ್ಯೆಗಳಿದ್ದಾವೆ. ಈ ಸರ್ಕಾರ ನಿದ್ರೆ ಮಾಡ್ತಾ ಇದೆ. ನನ್ನ ಪ್ರಕಾರ ಈ ಸರ್ಕಾರ ಅತ್ಯಂತ ಬಂಡ ಸರ್ಕಾರ ಇದು. ಹಾಗಾಗಿ ನಾನು ಪ್ರಾರಂಭದಲ್ಲಿನೇ ಹೇಳಿದೆ, ಈ ಸರ್ಕಾರ ಕಿವುಡ ಸರ್ಕಾರ, ಈ ಸರ್ಕಾರ ಬುದ್ದಿಭ್ರಮಣಿಯಾಗಿರ್ತಕ್ಕಂಥ ಸರ್ಕಾರ, ಈ ಸರ್ಕಾರ ಕುರುಡ ಸರ್ಕಾರ, ನಿರ್ಲಜ್ಜ ಸರ್ಕಾರ ಇದು. ಅದಕ್ಕೆ ಇದನ್ನ ಬರೇ ನಮ್ಮ ಕಾರ್ಯಕರ್ತರು ಅಷ್ಟೇ ಹೋರಾಟ ಮಾಡಿದ್ರೆ ಸಾಕಾಗಲ್ಲ ಅಂತೇಳಿ 29ನೇ ತಾರೀಕು ನಾಳೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ವಿರೋಧಿಸಿ ರಾಜ್ಯಾದ್ಯಂತ ಹೋರಾಟ ಇದೆ. ನಾಳೆ ಜಿಲ್ಲಾ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ ಕೆಲವು ಜಿಲ್ಲೆಗಳಲ್ಲಿ. 29ನೇ ತಾರೀಕು ರಾಜ್ಯದ ಎಲ್ಲಾ ಜಿಲ್ಲಾ ಕಚೇರಿಗಳಲ್ಲಿ ಹಸುಗಳನ್ನು ತೆಗೆದುಕೊಂಡು ಬಂದು ಜಿಲ್ಲಾ ಕಚೇರಿಯಲ್ಲಿ ಕಟ್ಟು ಹಾಕಿ ಅಲ್ಲಿ ಹಾಲು ಕರೆದು ಜಿಲ್ಲಾಧಿಕಾರಿಗಳಿಗೆ ನಾವು ಹಾಲು ಕೊಡ್ತೀವಿ. ದಯಮಾಡಿ ಹಾಲಿನ ದರವನ್ನು ಕಡಿಮೆ ಮಾಡಿ, ಉಚಿತವಾಗಿ ನಾವು ಡಿಸಿಗೆ ಹಾಲು ಕೊಡ್ತೀವಿ, ಜಿಲ್ಲಾಧಿಕಾರಿಗಳ ಕಚೇರಿಗೆ, ಮತ್ತು ಮಂತ್ರಿಗಳಿಗೆ ಬಂದರೆ ಮಂತ್ರಿಗಳಿಗೂ ಕೊಡ್ತೀವಿ. ನೀವು ಆಲ್ಕೋಹಾಲ್ ಕೊಡ್ತೀವಿ, ನಾವು ಹಾಲು ಕೊಡ್ತೀವಿ. ಅದಕ್ಕೆ ಒಂದು ಕಡೆ ಹಾಲಿನ ದರವನ್ನು ಹೆಚ್ಚು ಮಾಡಿದ್ರು, ಮತ್ತೊಂದು ಕಡೆ ಆಲ್ಕೋಹಾಲಿನ ದರವನ್ನು ಹೆಚ್ಚು ಮಾಡಿದ್ರು ಇವರು. ಆದ್ದರಿಂದ ರೈತರಿಗೆ ಬರೆ ಹಾಕಿರ್ತಕ್ಕಂಥ, ಹಾಲು ಉತ್ಪಾದಕರಿಗೆ ಬರೆ ಹಾಕಿರ್ತಕ್ಕಂಥ, ವಿದ್ಯಾರ್ಥಿಗಳಿಗೆ ಬರೆ ಹಾಕಿರ್ತಕ್ಕಂಥ, ಕಾರ್ಮಿಕರಿಗೆ ಬರೆ ಹಾಕಿರ್ತಕ್ಕಂಥ, ದೀನ ದಲಿತರಿಗೆ ಬರೆ ಹಾಕಿರ್ತಕ್ಕಂಥ ಸರ್ಕಾರ. ಹಾಗಾಗಿ ಈ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನು 29ನೇ ತಾರೀಕು ನಾವು ಮಾಡ್ತೇವೆ. ಅದೇ ಅವ್ರಿಗೆ ಒಟ್ಟು ಅವರು ಆಡಿದ್ದೇ ಆಟ ನಡೀತಾ ಇದೆ, ಹುಚ್ಚರ ದರ್ಬಾರ ನಡೀತಾ ಇದೆ. ಇದು ನಾನು ಒಂದು ಮಾತನ್ನು ಹೇಳೋದಕ್ಕೆ ಬರುತ್ತೇನೆ. ಇವರು ಮೊದಲನೇ ಬಾರಿ ಏನು ಮುಖ್ಯಮಂತ್ರಿ ಇದ್ರು ಸಿದ್ದರಾಮಯ್ಯ ಅವರು, ನಾನು ಅದನ್ನು ಹೆಚ್ಚು ಟೀಕೆ ಮಾಡಕ್ ಹೋಗಲ್ಲ. ಆದರೆ ಈಗ ಎರಡನೇ ಬಾರಿಗೆ ಏನು ಮುಖ್ಯಮಂತ್ರಿ ಆಗಿದ್ದಾರೆ, ಸಂಪೂರ್ಣವಾಗಿ ವಿಫಲತೆಯನ್ನು ಕಂಡಿರ್ತಕ್ಕಂಥ ಮುಖ್ಯಮಂತ್ರಿ, ಜನವಿರೋಧಿ ಮುಖ್ಯಮಂತ್ರಿಯವರು. ಇನ್ ಟೋಟಲ್ ಎಲ್ಲ ಕಡೆಗಳಲ್ಲಿ ಬೆಲೆ ಹೆಚ್ಚು ಮಾಡೋದು. ಏನ್ ಹೆಲ್ಪ್ ಮಾಡಿದ್ದಾರೆ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ, ದೀನ ದಲಿತರಿಗೆ, ಹಿಂದುಳಿದವರಿಗೆ? ಎಲ್ಲ ಜೀವನ ಹೊರೆ ಆಗ್ಬಿಟ್ಟಿದೆ ಇವ್ರನ್ನ. ಯಾರ್ ಕರೆದಿದ್ರ ಅವ್ರಿಗೆ ಮೊದಲು ಯಾರು ಹಂಗಂತ ಹೇಳಿದ್ರು, ದೇವರಾಜ್ ಅರಸ್ಗೆ ಅಪಮಾನ ಮಾಡಿದಂತವ್ರು ಯಾರಾದ್ರೂ ಇದ್ರೆ ಸಿದ್ದರಾಮಯ್ಯ ಅವ್ರ ಹೆಸರು ಹೇಳಕ್ ನೈತಿಕತೆ ಇಲ್ಲ ಇವರಿಗೆ. ದೇವರಾಜ್ ಅರಸು ಹೆಸರು ಹೇಳಕ್ ನೈತಿಕತೆ ಇಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.